ಕಿವಿಮಾತನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳೋದಕ್ಕಿಂತ ಮುಂಚೆ ಮತ್ತೊಂದು ಪುಟ್ಟ ಕಿವಿಮಾತನ್ನು ನಿಮಗೆ ಹೇಳಲೇಬೇಕು. ಸಾಧಾರಣವಾಗಿ ನಾವು ಮನೆಯಲ್ಲಿ ಅಡುಗೆ ತಿಂಡಿ ಮಾಡಿದಾಗ ಮಕ್ಕಳು ಮಾಡಿ ಹಾಕಿದ್ದನ್ನೆಲ್ಲ ತಿಂತಾರೆ ಅಂತ ಏನೂ ಇಲ್ಲ. ನಂಗೆ ಅದಿಷ್ಟ ಇಲ್ಲ, ಇದಿಷ್ಟ ಇಲ್ಲ, ಇದು ತುಂಬ ಖಾರ ಆಯಿತು, ಇದು ಡ್ರೈ ಆಯಿತು, ಇದು ಚೆನ್ನಾಗಿಲ್ಲ, ಈ ಥರ ತುಂಬಾ ಕೊಂಕು ಮಾಡ್ತಾರೆ. ಸೊ ನಾನು ಕಂಡು ಹಿಡ್ಕೊಂಡಿರೋದೇನೆಂದರೆ ಮಕ್ಕಳನ್ನು ಅಡುಗೆಯಲ್ಲಿ ಇನ್ವಾಲ್ವ್ ಮಾಡ್ಕೊಳ್ಳೋದು. ಏನು ಜಾಸ್ತಿ ಅವ್ರೇನು ಒಲೆ ಮುಂದೆ ಬಂದು ಮಾಡಬೇಕಾಗಿಲ್ಲ. ಈಗ ನಮ್ಮ ಪಾಪು ಕರಿಬೇವಿನ ಸೊಪ್ಪನ್ನು ಬಿಡಿಸ್ತಾ ಇದೆಯಲ್ಲ, ಈ ಥರ ಸಣ್ಣ ಸಣ್ಣ ಕೆಲಸಗಳನ್ನು ಹೇಳೋದು. ಆಮೇಲೆ ಅದೇ ಮಕ್ಕಳಿಗೆ ಹೇಳೋದು, ನೋಡು ನೀನು ಕರಿಬೇವು ಬಿಡಿಸಿದೆಯಲ್ಲ ಸಕ್ಕದಾಗಿ, ಅದರಲ್ಲೇ ಉಪ್ಪಿಟ್ಟು ಮಾಡಿರೋದು, ಆಗ ತೆಪ್ಪಕ್ಕೆ ತಿಂತವೆ. ಬಟ್ ಇದನ್ನು ನೀವು 10 ವರ್ಷ 15 ವರ್ಷದ ಮಕ್ಕಳಿಗೆಲ್ಲ ಅಪ್ಲೈ ಮಾಡೋಕ್ಕಾಗಲ್ಲ. ಮಕ್ಕಳು ಚಿಕ್ಕವರಾಗಿದ್ದಾಗಲೇ ಅವ್ರು ಚಪಾತಿ ಹಿಟ್ಟು ನಾವು ಕಲಿಸ್ತಾ ಇದ್ದಾಗ ಆ ಚಪಾತಿ ಮಾಡ್ತೀನಿ ಅಂತ ಬಂದಾಗ ಬಿಡಬೇಕು. ನಾವು ಅಯ್ಯೋ ಒಂದಕ್ಕೆ 10ರಷ್ಟು ಕೆಲಸ ಆಗುತ್ತೆ ಅಂತ ನಾವು ಬಿಡಲಿಲ್ಲ ಅಂದರೆ ನೆಕ್ಸ್ಟು ಅವರು ಅವ್ರ ಪಾಡಿಗೆ ಅವ್ರು ಅವರಾಯಿತು, ಅವ್ರ ಮೊಬೈಲ್ ಆಯಿತು, ಓದಾಯಿತು, ಟಿ ವಿ ಆಯಿತು, ಫ್ರೆಂಡ್ಸ್ ಆಯಿತು, ಹೊರಟೋಗ್ತಾರೆ. ಸೊ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ, ಮಕ್ಕಳನ್ನು ಕೆಲಸದಲ್ಲಿ ಇನ್ವಾಲ್ವ್ ಮಾಡ್ಕೊಳ್ಳಿ. ಈಗ ಅಡುಗೆ ಟಿಪ್ಸ್ನ ನೋಡೋಣ. ಹಾಲು ಒಲೆ ಮೇಲೆ ಇಟ್ಟಿದ್ದೀರಾ, ಅದು ಉಕ್ಕಬಾರ್ದು ಅಂದರೆ ಮರದ ಮಗುಚೆಕಾಯಿನ ಅದರ ಮೇಲುಗಡೆ ಇಡಬೇಕು. ನೀವು ಎಲ್ಲೇ ನೋಡಿ, ಯಾವುದೇ ಟಿಪ್ಸ್ ನೋಡಿ, ಇದನ್ನು ಫಸ್ಟ್ ಅಂತೂ ಹೇಳೇ ಹೇಳ್ತಾರೆ. ಅದರ ಅಗತ್ಯ ಖಂಡಿತ ಇಲ್ಲ. ಹಂಗಿಟ್ಟರೂನು ಹಾಲು ಉಕ್ಕಿರೋದನ್ನು ನಾನು ನೋಡಿದ್ದೀನಿ. ಸೊ ತೀರಾ ನಮಗೆ ಅಂದರೆ ಹಾಲು ಇಟ್ಟಿದ್ದೀವಿ ಅನ್ನೋದು ಗಮನ ಇಲ್ಲದಷ್ಟು ನಮಗೇನೋ ಕೆಲಸ ಇರುತ್ತೆ ಅಂತ ನಾನು ನಂಬಲ್ಲ. ಬಟ್ ಇಟ್ಸ್ ಓಕೆ, ಸಣ್ಣ ಮಕ್ಕಳು ಇರೋ ಮನೆಯಲ್ಲಿ ನಾವು ಮರೆತು ಬಿಡೋವಂಥ ಚಾನ್ಸಸ್ ಇರುತ್ತೆ. ಸೊ ಇದಕ್ಕೆ ನಾನು ಕಂಡು ಹಿಡ್ಕೊಂಡಿರೋದೇನೆಂದರೆ 2 ಲೀಟರ್ ಹಾಲು ಹಿಡಿಯುವ ಪಾತ್ರೆಯಲ್ಲಿ 1/2 ಲೀಟರ್ ಹಾಲನ್ನು ಹಾಕಿ ಕಾಯಕ್ಕೆ ಇಡೋದು. ಬಡಪೆಟ್ಟಿಗೆ ಹಾಲು ಉಕ್ಕೋದಿಲ್ಲ, ನೀವು ಬರೋವರೆಗೂ ಹಾಲು ಕುದಿತಾನೇ ಇರುತ್ತೆ, ಕಮ್ಮಿ ಆಗ್ತಾ ಇರುತ್ತೆ ಅಷ್ಟೇ, ಇನ್ನೇನೂ ಪ್ರಾಬ್ಲಮ್ ಇಲ್ಲ. ಸೊ ಹಾಲು ಉಕ್ಕಸುರಿತು, ಗ್ಯಾಸ್ ಮೇಲೆಲ್ಲ ಚೆಲ್ತು, ವೇಸ್ಟ್ ಆಯಿತು, ಒಂಥರ ಸೀದು ಹೋಗಿರೋ ವಾಸನೆ ಬಂತು, ಎಂಥದೂ ಇಲ್ಲ, ಚೆನ್ನಾಗಿ ಕುದಿತಾ ಇರುತ್ತೆ. ಬಟ್ ಪಾತ್ರೆ ಮಾತ್ರ ದೊಡ್ಡದು ಇರಬೇಕು. ನೆಕ್ಸ್ಟು, ಉಪ್ಪಿನಕಾಯಿಯ ಜಾಡಿಯಲ್ಲಿ ಯಾವುದೇ ಕಾರಣಕ್ಕೂ ಸ್ಟೀಲ್ ಚಮಚನ ಇಡಬಾರ್ದು. ನೀವು ಸ್ಟೀಲ್ ಚಮಚ ಹಾಕಿ ಉಪ್ಪಿನಕಾಯಿ ತಗೊಳ್ಳಿ, ಆಮೇಲೆ ಮತ್ತೆ ಅದೇ ಸ್ಪೂನನ್ನು ಒಳಗಡೆ ಇಡಬೇಡಿ. ಪ್ಲಾಸ್ಟಿಕ್ ಸ್ಪೂನ್ ಓಕೆ, ಮರದ ಸ್ಪೂನು ಓಕೆ. ಯಾಕಂದರೆ ಸ್ಟೀಲ್ ಇಟ್ಟರೆ ಅದರ ಮೇಲುಗಡೆ ಒಂಥರ, ಈ ಉಪ್ಪಿನ ಜಾಡಿನಲ್ಲೂ ಇಡಬಾರ್ದು, ಉಪ್ಪಿನಕಾಯಿ ಮಾತ್ರ ಅಲ್ಲ, ಮೆಣಸಿನ ಪುಡಿ, ಹುಳಿ ಪುಡಿ ಯಾವುದಕ್ಕೂ ಇಡಬಾರ್ದು. ಒಂಥರ ಕರ್ರಗೆ ಅದೇನೋ ರಿಯಾಕ್ಷನ್ ಆಗುತ್ತೆ ಸ್ಟೀಲ್ ಜೊತೆ ಉಪ್ಪು, ಒಂಥರ ಕಮಟಗಟ್ಟ ಹೋದಂಗೆ ಆಗುತ್ತೆ. ಮತ್ತು ಆಹಾರ ನಾವು ತಿನ್ನೋದೇ ಫಸ್ಟ್ ಆಫ್ ಆಲ್ ಆಹಾರದಲ್ಲಿ ಸತ್ವ ಬಹಳ ಕಮ್ಮಿ, ಅದ್ರ ಜೊತೆ ಇದನ್ನು ಏನೋ ಒಂದು ಆರ್ ಎನ್ ಡಿ ಮಾಡೋಕ್ಕೆ ಹೋಗಿ ತಿಂದು ಆರೋಗ್ಯ ಕೆಡಿಸ್ಕೊಳ್ಳೋದು ಖಂಡಿತ ಒಳ್ಳೆಯದಲ್ಲ. ಉಪ್ಪಿನಕಾಯಿ ಜಾಡಿಯಲ್ಲಿ ಸ್ಟೀಲ್ ಸ್ಪೂನನ್ನು ಇಡಬೇಡಿ. ಪ್ರತಿದಿನ ಜೀರ್ಣಶಕ್ತಿ ಚೆನ್ನಾಗಿ ಆಗೋದಕ್ಕೆ ಉಪ್ಪು, ಶುಂಠಿ ಮತ್ತು ಪುದೀನ ಸೇರಿಸಿದ ಮಜ್ಜಿಗೆನ ಕುಡಿಬೇಕು ಅಲ್ವಾ, ಎಲ್ಲರಿಗೂ ಗೊತ್ತಿದೆ ಇದು. ಬಟ್ ಪುದೀನ ಸೊಪ್ಪು ನಮಗೆ ಸದಾಕಾಲ ಸಿಗುತ್ತೆ ಅಂತ ಏನೂ ಇಲ್ಲ. ಸೊ ಇಂಥ ಟೈಮಲ್ಲಿ ಏನು ಮಾಡ್ಬೋದು ಅಂದರೆ, ಪುದೀನ ತೊಗೊಂಡು ಬಂದು ಚೆನ್ನಾಗಿ ಬಿಡಿಸಿ ಅದನ್ನು ಬಿಸಿಲಲ್ಲಿ 1-2 ದಿನಗಳ ಕಾಲ ಒಣಗಿಸಿದರೆ ಸೊಪ್ಪು ಈ ರೀತಿ ಆಗುತ್ತೆ, ಒಣಗಿರುತ್ತೆ ಅಷ್ಟೇ, ಅದ್ರ ಘಮಾನೂ ಕಮ್ಮಿ ಆಗಿರೋದಿಲ್ಲ, ಅದ್ರ ರುಚಿನೂ ಕಮ್ಮಿ ಆಗಿರಲ್ಲ. ಇದನ್ನು ಮಿಕ್ಸಿನಲ್ಲಿ ಪುಡಿ ಮಾಡಿಕೊಂಡು ಮಜ್ಜಿಗೆಗೆ ಯಾವಾಗ ಬೇಕೋ ಆವಾಗ ಹಾಕಬಹುದು. ಬೆಂಡೆಕಾಯಿಯ ಯಾವುದೇ ಅಡುಗೆ ಮಾಡಬೇಕಾದ್ರೂ ಬೆಂಡೆಕಾಯಿ ಒಳಗೆ ಇರುವಂಥ ಲೋಳೆ, ತುಂಬ ಜಾಸ್ತಿ ಲೋಳೆ ಬಂದು ಅಡುಗೆ ರುಚಿ ಒಂಚೂರು ವ್ಯತ್ಯಾಸ ಆಗತ್ತೆ. ಸೊ ಲೋಳೆ ತುಂಬ ಜಾಸ್ತಿ ಬರಬಾರ್ದು ಅಂದರೆ ಅದಕ್ಕಿರೋ ಉಪಾಯ ಒಂದೇ, ಬೆಂಡೆಕಾಯಿಯನ್ನು ಚೆನ್ನಾಗಿ ತೊಳೆದು ಪ್ರತಿಯೊಂದನ್ನು ಒರೆಸಿದ ನಂತರ ಹೆಚ್ಚಬೇಕು. ಇದು ತುಂಬ ಕೆಲಸ ಕೇಳುವಂಥ ತರಕಾರಿ, ಹಾಗಂತ ನೀವು ಚೆನ್ನಾಗಿ ತೊಳೆದು ತಕ್ಷಣ ನೀವು ಹೆಚ್ಚಕ್ಕೆ ಹೋಗ್ತೀರಾ ಅಂದ್ಕೊಳ್ಳಿ, ಸಿಕ್ಕಾಪಟ್ಟೆ ಲೋಳೆ ಬರುತ್ತೆ. ಅದನ್ನು ಬಾಣ್ಲೆಗೆ ಹಾಕ್ಕೊಂಡು ಹುರಿತಿದ್ದಾಗಲೂ ಅಷ್ಟೇ, ಲೋಳೆ. ಅದೇನು ಕೆಟ್ಟದ್ದಲ್ಲ, ಲೋಳೆ ತುಂಬ ಒಳ್ಳೆಯದೇ, ಬಟ್ ಅಷ್ಟೊಂದು ಲೋಳೆ ಇತ್ತು ಅಂದರೆ ಆಹಾರ ಬೇಗ ಹಾಳಾಗಿಬಿಡತ್ತೆ. ಸೊ ಹಾಗಾಗಿ ನೀವು ಮಾಡಬೇಕಾಗಿರೋದು, ಬೆಂಡೆಕಾಯಿನ ತೊಳೆದ ಮೇಲೆ ಪ್ರತಿಯೊಂದು ಬೆಂಡೆಕಾಯಿನ ತಗೊಂಡು ಒರೆಸಿದ ನಂತರ ಹೆಚ್ಚಬೇಕು. ಕಡೆ ಪಾಯಿಂಟು, ತೆಂಗಿನಕಾಯಿ ಮನೇಲಿ ಜಾಸ್ತಿ ಇದೆ ಅಂದಾಗ ಅದನ್ನು ಜುಟ್ಟು ಮೇಲೆ ಮಾಡಿ ಒಂದು ಕಡೆ ಇಡಬೇಕು. ತೆಂಗಿನಕಾಯಿನ ಜುಟ್ಟು ಮೇಲೆ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಒಳಗಡೆ ಇರುವಂಥ ನೀರು ಬೇಗ ಆವಿ ಆಗೋದಿಲ್ಲ. ಓಕೆ, ಇದರ ಜೊತೆ ಇನ್ನೊಂದು ಸಣ್ಣ ಟಿಪ್ಸ್ ಏನಂದರೆ, ತೆಂಗಿನಕಾಯಿ ನೀವು ಅಡುಗೆಗೆ ಬಳಸ್ತೀರಲ್ಲ,
ಬಳಸಬೇಕಾದ್ರೆ ನೀರು ಇರದ ತೆಂಗಿನಕಾಯಿನ ಫಸ್ಟ್ ಬಳಸಿ. ನೀರಿರೋದನ್ನ ಬಳಸಿಬಿಟ್ರೆ ನೀರಿಲ್ಲದೆ ಇರೋದು ಈ ಕಡೆ ಕೊಬ್ಬರಿ ಆದರೆ ಓಕೆ, ಅಕಸ್ಮಾತ್ ಆಗಲಿಲ್ಲ ಅಂದರೆ ಅದು ಒಳಗಡೆನೆ ಹಾಳಾಗೋಗ್ಬಿಟ್ರೆ ಅದೊಂದು ವೇಸ್ಟ್ ಆಗುತ್ತೆ ಪದಾರ್ಥ. ಸೊ ಬಳಸೋದಕ್ಕಿಂತ ಮುಂಚೆ ನೀರು ಇರದ ಕಾಯಿಯನ್ನೇ ಫಸ್ಟು ಬಳಸಿ.